ಮೈಸೂರಿಗೆ ಹೋದರೆ ಅಲ್ಲಿ ನನಗೆ ಟ್ರೀಟ್ಮೆಂಟ್ ಚೆನ್ನಾಗಿರಲಿಲ್ಲ ನಮ್ಮ ಮಮ್ಮಿ ಕಡೆಯಿಂದ. ಕೆಲ್ಸಕ್ಕೆ ಹೋಗುವಂತ ಹಿಂಸೆ, ಏರ್ಟೆಲ್ ಟೆಲಿಕಾಲರ್ ಕೆಲ್ಸಕ್ಕೆ ಹೋಗೋ ಒಂದು 700 ರೂಪಾಯಿ ಕೊಡ್ತಾರಂತೆ. ಬಟ್ ನನ್ನ ಮೈಂಡಲ್ಲಿ ಏನಂದ್ರೆ ಈ ಕೋರ್ಸ್ ಮಾಡ್ಬಿಟ್ಟಿದೀನಿ ನಾನು, ಯಾಕೆ ಇದನ್ನೆಲ್ಲ ಮಾಡಬೇಕು ಅನ್ನೋ ತರ ಆ ತರ ಒಂದು ಫಿಕ್ಸ್ ಅಂತ ಇರಲಿಲ್ಲ, ಏನಾಗ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ. ಮನೆ ಇಲ್ದಿರೋ ಕಾರಣ ನಾನು ಏನ್ ಮಾಡ್ತೀನಿ, ಮೆಜೆಸ್ಟಿಕ್ ಅಲ್ಲಿ ಸಿಟ್ಟಿಂಗ್ ಚೇರ್ ಅಲ್ಲಿ ಕೂತು 2-3 ದಿನ ಮುಖ ತೊಳ್ಕೊಂಡು ಹೋಗೋದು. ನಾನು ಮಾಡಿರೋಂಥ ಪಾತ್ರ ಟೆಲಿಕಾಸ್ಟ್ ಆಗಲ್ಲ, ಬಟ್ ಶೂಟಿಂಗ್ ಅಂತೂ ಆಗುತ್ತೆ. ಆದರ್ಶ ಇನ್ಸ್ಟಿಟ್ಯೂಟ್ ಅಲ್ಲಿ ಅದು ನಿಮ್ಮ ಕೋರ್ಸ್ ಮುಗಿದ ನಂತರ ಅದಾದ್ಮೇಲೆ ಅಮ್ಮನೊಟ್ಟಿಗೆ ನೀವು ಮತ್ತೆ ಮಾತಾಡಿದ್ರ ಹೇಗೆ ಅಂತ? ವಾಪಸ್ ಮಾಡಿದ ಅಂತಂದ್ರೆ ಅಕೇಶನಲಿ ಮಾತಾಡ್ತಿದ್ವಿ ಅಷ್ಟೇ, ಬಟ್ ಆ ಬಾಂಡಿಂಗ್ ಇರಲಿಲ್ಲ. ಅಂದ್ರೆ ಕೆಲಸ ಬಿಟ್ಟು ಅವ್ರ ಪಾಪ ಕಷ್ಟ ಪಟ್ಕೊಂಡೆ ಮ್ಯಾನೇಜ್ ಮಾಡ್ತಿದ್ರು. ತಂಗಿ ಕೂಡ ಇದಾರೆ. ತಂಗಿ ಕೂಡ ಇದಾರೆ, ಬಟ್ ತಂಗಿ ವಾಸ್ ಸ್ಟಡಿಯಿಂಗ್, ಅವಳು ಅಷ್ಟೇ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಅವಳು ಓದ್ತಾ ಇದ್ಲು. ಅವಳದೇನು ಖರ್ಚು ಮಮ್ಮಿ ಮಾಡ್ತಿರಲಿಲ್ಲ, ಬಟ್ ಮನೆ ಖರ್ಚು ಅಂತ ಇರುತ್ತೆ ಗೊತ್ತಾ, ಊಟ ತಿಂಡಿ ಅದು. ಸೊ ಹಂಗಾಗಿ ನಮ್ಗೆಲ್ಲ ಹೇಗೆ ಅಂತಂದ್ರೆ ಸ್ಕೂಲ್ ಮುಗ್ದಾಗ ನಂಗೆ ಸಖತ್ತು ಟೆನ್ಷನ್ ಆಯ್ತು. ಯಾಕೆ ಅಂದ್ರೆ ಸ್ಕೂಲಿಗಾದ್ರೆ ಯೂನಿಫಾರ್ಮ್, ಕಾಲೇಜ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ದಿನ ಒಂದೊಂದು ಬಟ್ಟೆ ಹಾಕ್ಬೋದು, ಯಾಕಂದ್ರೆ ಕಲರ್ ಡ್ರೆಸ್. ಸೊ ಅವಾಗ ನಮ್ಗೆ ಟೆನ್ಷನ್, ಯಾಕಂತಂದ್ರೆ ನಮ್ಮ ಹತ್ರ ಡ್ರೆಸ್ಗಳಿಲ್ಲ ಜಾಸ್ತಿ ಕಲರ್ ಡ್ರೆಸ್ಗಳು. ಅವಾಗ ನಮ್ಮ ಮಮ್ಮಿ ಏನ್ ಮಾಡಿದ್ರು ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಂದು 4-5 ಚೂಡಿದಾರ್ ಪೀಸ್ಗಳನ್ನ ತಂದು EMI ಅಲ್ಲಿ ಅದ 4-5 ಮಾತ್ರ ಹೊಲಿಸಿದ್ವಿ. ಸೊ ಇವಾಗ 4-5 ಹಾಕಿದ್ಮೇಲೆ ನೆಕ್ಸ್ಟ್ ಅದೇ ರಿಪೀಟು ನೆಕ್ಸ್ಟ್ ವೀಕ್ಗೆ. ಸೊ ಹಿಂಗಿತ್ತು ಪರಿಸ್ಥಿತಿ. ಆ್ಯಂಡ್ ಇಲ್ಲಿ ನನಗೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಕೋರ್ಸ್ ಮಾಡಾದ್ಮೇಲೂ ಐ ವೆಂಟ್ ಬ್ಯಾಕ್ ಟು ಮೈಸೂರು. ಓಕೆ. ಅಲ್ಲಿ ಮೈಸೂರಿಗೆ ಹೋದರೆ ಅಲ್ಲಿ ನನಗೆ ಟ್ರೀಟ್ಮೆಂಟ್ ಚೆನ್ನಾಗಿರಲಿಲ್ಲ ನಮ್ಮ ಮಮ್ಮಿ ಕಡೆಯಿಂದ, ಅಥವಾ ಯಾಕೆ ಅಂತಂದರೆ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ರೀಸನ್ಗೆ. ಕೆಲ್ಸಕ್ಕೆ ಹೋಗುವಂಥ ಹಿಂಸೆ, ಏರ್ಟೆಲ್ ಟೆಲಿಕಾಲರ್ ಕೆಲಸಕ್ಕೆ ಹೋಗೋ ಒಂದು 700 ರೂಪಾಯಿ ಕೊಡ್ತಾರಂತೆ. ಬಟ್ ನನ್ನ ಮೈಂಡಲ್ಲಿ ಏನಂದರೆ ಈ ಕೋರ್ಸ್ ಮಾಡಿಬಿಟ್ಟಿದ್ದೀನಿ ನಾನು, ಯಾಕೆ ಇದನ್ನೆಲ್ಲ ಮಾಡಬೇಕು ಅನ್ನೋ ಥರ ಆ ಥರ ಒಂದು ಇಲ್ಲಿಗೆ ಆಡಿಷನ್ಗೆ ಬರ್ತಿದ್ದೆ ಮತ್ತೆ ವಾಪಸ್ ಹೋಗ್ತಿದ್ದೆ. ನನಗೆ ಒಂದು ಫಿಕ್ಸ್ ಅಂತ ಇರಲಿಲ್ಲ, ಏನಾಗ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ. ಹೀಗೆ ಒಂದು ರ್ಯಾಂಡಮ್ ಆಗಿ ಒಂದು ಆಡಿಷನ್ ಆ ಟೈಮಲ್ಲಿ ಸೊ ಒಂದು ರ್ಯಾಂಡಮ್ ಆಗಿ ಒಂದು ಆಡಿಷನ್ಗೆ ಬರ್ತೀನಿ. ಆಡಿಷನ್ಗೆ ಬಂದಾಗ ಅವ್ರಿಗೆ ನಾಳೆ ಬೆಳಗ್ಗೆನೇ ಆರ್ಟಿಸ್ಟ್ ಬೇಕಾಗಿರುತ್ತೆ, ಯಾಕಂದರೆ ಫಿಕ್ಸ್ ಆದವ್ರು ಯಾರೋ ಕೈ ಕೊಟ್ಬಿಟ್ಟಿರ್ತಾರೆ. ಸೊ ಒಂದಿನಕ್ಕೆ 500 ರೂಪಾಯಿ ಪೇಮೆಂಟ್ ಅಂತ ಫಿಕ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆ SSLC ನನ್ನ ಮಕ್ಕಳು ಇದೆಲ್ಲ ಮಾಡ್ತಿರ್ತೀನಿ. ಆಮೇಲೆ ಅಶ್ವಿನಿ ರಾಮ್ಪ್ರಸಾದ್ ಅವರ ಆಡಿಯೋ ಕಂಪನಿಗೆ ಒಂದು ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದೀನಿ ನಾನು ಹೊಸಕೋಟೆ ಗುರುರಾಜ್ ಅವ್ರ ಜೊತೆ. ಓಕೆ ಓಕೆ. ಸೊ ಆವಾಗ ನನಗೆ ಮಾಸ್ಟರ್ ನಂದವ್ರು ಪರಿಚಯ ಆಗ್ತಾರೆ ಅಲ್ಲಿ, ಅವ್ರು ಇನ್ನೊಂದು ಆಲ್ಬಮ್ ಸಾಂಗ್ ಮಾಡೋದಕ್ಕೆ ಬಂದಿರ್ತಾರೆ. ಸೊ ಅಲ್ಲಿ ನನಗೆ SSLC ನನ್ನ ಮಕ್ಕಳು ಮಾಡೋಕ್ಕೆ ಬಂದಾಗ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೀನಿ ನಾನು ಮೈಸೂರು ಟು ಬ್ಯಾಂಗ್ಳೂರು. ಇದಾದ್ಮೇಲೆ ಇನ್ನೊಂದು ಯಾವುದೋ ಆಡಿಷನ್ಗೆ ಬಂದಾಗ ಸಡನ್ನಾಗಿ ಫಿಕ್ಸ್ ಆಗುತ್ತೆ, ಬಟ್ ನಾನು ಅವ್ರಿಗೆ ಹೇಳಲ್ಲ ಇಲ್ಲಿ ಮನೆ ಇಲ್ಲ ಅಂತ, ಯಾಕಂದರೆ ಮತ್ತೆ ಚೇಂಜ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಮನೆ ಇಲ್ದಿರೋ ಕಾರಣ ನಾನು ಏನು ಮಾಡ್ತೀನಿ, ಮೆಜೆಸ್ಟಿಕಲ್ಲಿ ಸಿಟ್ಟಿಂಗ್ ಚೇರಲ್ಲಿ ಕೂತು 2-3 ದಿನ ಮುಖ ತೊಳ್ಕೊಂಡು ಹೋಗೋದು ನಾಳೆ ಬೆಳಗ್ಗೆ ಶೂಟಿಂಗಿಗೆ. ಹಾಗೆ ಮಾಡ್ತಿರ್ತೀನಿ ಎಲ್ಲಿ ಮೆಜೆಸ್ಟಿಕಲ್ಲಿ? ಹೌದು, ಯಾಕಂದರೆ ಮನೆ ಇಲ್ಲ ಅಂತ ಗೊತ್ತಾದ್ರೆ ಏನಾದರೂ ಮತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದೇ ಸಿಟ್ಟಿಂಗ್ ಚೇರ್ ಅಂತ ಬರುತ್ತೆ ನಿಮಗೆ, 50 ರೂಪೀಸ್ 2 ಅವರ್ಸ್ಗೆ ಕೂತ್ಕೊಳ್ಳಕ್ಕೆ. ಬಟ್ ಇವಾಗ ಎಷ್ಟಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಯು ವಿಲ್ ಹ್ಯಾವ್ ಅ ಬಾತ್ರೂಮ್ ಓವರ್ ದೇರ್, ಮುಖ ತೊಳ್ಕೊಳ್ಳೋದಕ್ಕೆ ಒಂದು ಸಿಂಕ್ ಇರುತ್ತೆ. ಆದರೆ ಮಲ್ಕೊಳ್ಳೋದಕ್ಕೆ ಅಂತ ಏನು ಇದಿರಲ್ಲ, ಪ್ರೊವಿಷನ್ಸ್ ಇರಲ್ಲ, ಕೂತ್ಕೊಳ್ಳೋದಕ್ಕೆ ಚೇರ್ಸ್ ಇರುತ್ತೆ. ಇಡೀ ನೈಟ್ ಅಲ್ಲೇ ಇರ್ತಿದ್ದೆ, ಬಿಕಾಸ್ ಜಾಗ ಇಲ್ವಲ್ಲ, ಯಾರು ಫ್ರೆಂಡ್ಸ್ ಇಲ್ಲ, ಗೊತ್ತಿರೋರು ಯಾರು ಇಲ್ಲ, ಮತ್ತೆ ಒಬ್ಳೆ ಹುಡುಗಿ, ಭಯ. ಸೊ ಹಿಂಗಾಗಿ ಮುಖ ತೊಳ್ಕೊಂಡು ಹೋಗ್ತಿದ್ದೆ. ಬಟ್ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಶೂಟಿಂಗಲ್ಲಿ. ಅಲ್ಲೂ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೋಗ್ಬಿಡ್ತಿದ್ದೆ, ಅಲ್ಲೊಂದು ಎದುರುಗಡೆ ಪಾರ್ಕ್ ಇರ್ತಿದ್ದು, ಅಲ್ಲಿ ಕೂರ್ತಿರ್ತಿದ್ದೆ ಶೂಟಿಂಗ್ ಸ್ಟಾರ್ಟ್ ಆಗೋವರೆಗೂ. ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಊಟ ತಿಂಡಿ ಇಲ್ಲ, ಅಲ್ಲೇ ಆಗುತ್ತಲ್ಲ. ಸೊ ಇದೇ ರೀತಿ ಒಂದು ವಾರ ಮಾಡಿದಾಗ ಆಬ್ವಿಯಸ್ಲಿ ಗೊತ್ತಾಯ್ತು ಡೈರೆಕ್ಟ್ರಿಗೆ ನನ್ನ ಬ್ಲೋಟೆಡ್ ಫೇಸ್ ಆಗಿರ್ಬೋದು, ಐಸ್, ನಿದ್ದೆ ಇಲ್ದಿರೋದ್ರಿಂದ. ಸೊ ಅವಾಗ ಹೇಳಿದಾಗ ಅವರು ಒಂದು 10,000 ರೂಪಾಯಿ ಕೊಡ್ತಾರೆ, ಇಲ್ಲ ಎಲ್ಲಾದರೂ ಒಂದು ಚಿಕ್ಕ ರೂಮ್ ಮಾಡಿ ಅಂತಂದ್ಬಿಟ್ಟು. ಅವಾಗ ದೊಡ್ಡಣ್ಣ ಚಿಕ್ಕಣ್ಣ ಉದಯ ಟಿವಿಗೆ ಮಧ್ಯಾಹ್ನ 3 ಗಂಟೆ ಉದಯ ಟಿವಿಗೆ ಕಾಮಿಡಿ, ಬಟ್ ಮೇನ್ ಲೀಡ್. ಆ ಮೇನ್ ಲೀಡ್ಗೆ 500 ರೂಪಾಯಿ ಪೇಮೆಂಟು ಆ ಥರ. ಸೊ ಅಲ್ಲಿಂದ ಶುರುವಾಗಿದ್ದು ನಾನು ಮನೆ ಮಾಡಿದ್ದು, ಅಲ್ಲಿ ಮನೆ ಮಾಡಿದ್ದು. ಅದಾದಮೇಲೆ ರಂಗೋಲಿ ಸೀರಿಯಲ್ಲಿ ಹಂಸರಾಜ್ ಅವರು ಡೈರೆಕ್ಟ್ರು, ಅದರಲ್ಲಿ ಒಂದು ಸೈಬರ್ ಆಫೀಸರ್ ಪಾತ್ರ ಮಾಡ್ತೀನಿ. ನಾನು ಮಾಡಿರೋಂಥ ಪಾತ್ರ ಟೆಲಿಕಾಸ್ಟ್ ಆಗಲ್ಲ, ಬಟ್ ಶೂಟಿಂಗ್ ಅಂತೂ ಆಗುತ್ತೆ, ದುಡ್ಡಂತೂ ಬರುತ್ತೆ. ಓಕೆ. ಅದಾದಮೇಲೆ ಚಿತ್ರಲೇಖ ಅಂತ ಒಂದು ETVಗೆ ಮಾಡ್ತೀನಿ, ಶ್ರೀನಿವಾಸ ಕಲ್ಯಾಣ. ಆಮೇಲೆ ಕೃಷ್ಣ ರುಕ್ಮಿಣಿ ಅಂತ ಒಂದು ಸೀರಿಯಲ್ ಮಾಡ್ತೀನಿ. ಕೃಷ್ಣಂಗೂ ರುಕ್ಮಿಣಿಗೂ ಮೀಡಿಯೇಟರ್ ಥರ, ಮನೆ ಕೆಲಸದವಳು ಕ್ಯಾರೆಕ್ಟರ್ ಅದು. ಸೊ ಅಲ್ಲಿ ನನಗೆ ರೇಖಾ ವಿ ಕುಮಾರ್ ಅವರು ಪರಿಚಯ ಆಗ್ತಾರೆ. ಓಕೆ. ಆವಾಗ ಅವರು ಪ್ಯಾರಲಲ್ಲಿ ರಾಧಾ ಕಲ್ಯಾಣ ಒಪ್ಕೊಂಡಿರ್ತಾರೆ, ಮಾಡ್ತಿರ್ತಾರೆ.